हलो एल्लरिगू नमस्ते नीवु नोड्ता इरोदु फिल्मी बीट कन्नड नानु प्रतिमा बिग बॉस जर्नी इरोदु इन्नु केवल एरडु वार मात्र नंतर ग्रैंड फिनाले शुरुवागुत्ते यारादरू ओब्रु ट्रोफी तेगेदुकोंडु होग्तारे इन्नु बिग बॉस मुगिद मेले अदर फीलिंग अल्ले ओंदष्टु दिन तेलाडतिर्तारे उळिदवरु अवरवर केलसदल्ली बिजी आगिबिडतारे ಆದರೆ ಈಗಾಗಲೇ 88 ದಿನದತ್ತ ಬಂದಿರೋ ಬಿಗ್ ಬಾಸ್ ಮನೆ ಮಂದಿಗೆ ಒಂದಷ್ಟು ಎಕ್ಸ್ಟ್ರಾ ಬೂಸ್ಟ್ ಬೇಕಾಗಿದೆ ಅಲ್ವಾ ಆ ಬೂಸ್ಟ್ ಕೊಡೋದಕ್ಕೆನೇ ಬಿಗ್ ಬಾಸ್ ಒಂದಲ್ಲ ಒಂದು ಪ್ಲಾನ್ ಮಾಡ್ತಾನೆ ಇರುತ್ತೆ ಆ ಪ್ಲಾನ್ ಭಾಗವಾಗಿಯೇ ಈ ಸಲ ಮಂಜು ಪಾವಗಡ ಆ ಬೂಸ್ಟ್ ಕೊಡೋದಕ್ಕೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಮಂಜು ಪಾವಗಡ ಕಳೆದ ಬಿಗ್ ಬಾಸ್ ಸೀಸನ್ ಅಲ್ಲಿ ಎಂಟ್ರಿ ಕೊಟ್ಟು ಎಲ್ಲರನ್ನ ಮನರಂಜಿಸಿ ಕಪ್ ಕೂಡ ಗೆದ್ದುಕೊಂಡು ಹೋಗಿದ್ರು ಈ ಸಲ ಬಿಗ್ ಬಾಸ್ ಮನೆಗೆ ಅವರು ರೀ ಎಂಟ್ರಿ ಕೊಟ್ಟಿದ್ದಾರೆ ಹಾವು ಏನಿ ಟಾಸ್ಕ್ ಅನ್ನು ಈ ಸಂದರ್ಭದಲ್ಲಿ ಕೊಡಲಾಗಿತ್ತು ಈ ಟಾಸ್ಕ್ ನ ಉಸ್ತುವಾರಿಯನ್ನ ಮಂಜು ಅವರೇ ವಹಿಸಿಕೊಂಡಿದ್ರು ಅಂದ್ರೆ ದಾಳ ಹಾಕೋ ಕೆಲಸ ಮಂಜು ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇದ್ದ ಹಾಗೆ ಸ್ಪರ್ಧಿಗಳೆಲ್ಲ ಸಖತ್ ಖುಷಿ ಪಟ್ರು ಅದರಲ್ಲೂ ಸ್ಪೆಷಲ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಪಾವಗಡ ಅವರಿಗೆ ಅಮೂಲ್ಯ ಗೌಡ ಪ್ರಪೋಸ್ ಮಾಡಿದ್ದೆ ಈಗ ಜಾಸ್ತಿ ಸೌಂಡ್ ಮಾಡ್ತಾ ಇರೋ ವಿಷಯ ಎಸ್ ನಿಮಗೆ ಗೊತ್ತಿದೆ ದಿವ್ಯಾ ಸುರೇಶ್ ಜೊತೆಗೆ ಕ್ಲೋಸ್ ಆಗಿ ಕಾಣಿಸ್ಕೊಂಡಿದ್ರು ಲಾಸ್ಟ್ ಸೀಸನ್ ಅಲ್ಲಿ ಮಂಜು ಪಾವಗಡ ಸೊ ಈ ವಿಚಾರಕ್ಕೆ ಜಾಸ್ತಿ ಸುದ್ದಿ ಆಗಿದ್ರು ತುಂಬಾನೇ ಫ್ಲರ್ಟ್ ಮಾಡ್ತಾರೆ ಮಂಜು ಅನ್ನೋ ಮಾತುಗಳು ಕೂಡ ಕೇಳಬಂದವು ದೊಡ್ಡ ಮನೆಗೆ ರೀಎಂಟ್ರಿ ಕೊಟ್ಟ ಟೈಮ್ ನಲ್ಲಿ ಅವರು ತಮ್ಮ ಕಲೆಯನ್ನ ಈಗ ಮತ್ತೆ ತೋರಿಸಿದ್ದಾರೆ ದೀಪಿಕಾ ಹಾಗೆ ಅಮೂಲ್ಯ ಜೊತೆಗೆ ಮಂಜು ಫ್ಲರ್ಟ್ ಮಾಡಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ಹಾವು ಏಣಿ ಫೋಟೋ ಹಾಕಲಾಗಿತ್ತು ಮಂಜು ಪಾವಗಡ ದಾಳ ಹಾಕ್ತಾ ಇದ್ದ ಹಾಗೆ ಸ್ಪರ್ಧಿಗಳು ಕಾಯಿಗಳ ಜಾಗದಲ್ಲಿ ನಿಂತು ಚಲಿಸಬೇಕಿತ್ತು ರೂಪೇಶ್ ಶೆಟ್ಟಿ ಗುರಿ ತಲುಪೋ ಹಂತದಲ್ಲಿದ್ದರು ಸಂಖ್ಯೆ 10 ಬಿದ್ರೆ ಅವರು ಹಾವಿನಿಂದ ಕಚ್ಚಿಸಿಕೊಳ್ತಾ ಇದ್ದರು ಈ ವೇಳೆ ಅಮೂಲ್ಯ ಅವರು ಒಂದು ಡೀಲ್ ಕೊಡ್ತಾರೆ 10 ಬಿದ್ರೆ ನಾನು ನಿಮಗೆ ಪ್ರಪೋಸ್ ಮಾಡ್ತೀನಿ ಅಂತ ಆಗ ಇದೇ ವೇಳೆ ದೀಪಿಕಾ ದಾಸ್ ಕೂಡ ಒಂದು ಡೀಲ್ ಮುಂದೆ ಇಡ್ತಾರೆ 10 ಬಿದ್ರೆ ನೀವು ನನಗೆ ಪ್ರಪೋಸ್ ಮಾಡಿ ಅಂತ ನಾನು ಅದನ್ನ ಒಪ್ಪಿಕೊಳ್ತೀನಿ ಅಂತಾನು ಹೇಳಿದ್ರು ಸೋ ಅದೃಷ್ಟ ಅನ್ನೋ ಹಾಗೆ ದಾಳ ಹಾಕ್ತಾಗ 10 ಬಿದ್ದೇ ಬಿಡ್ತು ಇದರಿಂದ ರೂಪೇಶ್ ಶೆಟ್ಟಿ ಅವರು ಹಾವಿನಿಂದ ಕಚ್ಚಿಸಿಕೊಂಡ್ರು ಅಮೂಲ್ಯ ಗೌಡ ಐ ಲವ್ ಯು ಅಂತ ಮಂಜುಗೆ ಪ್ರಪೋಸ್ ಮಾಡೇ ಬಿಟ್ರು ಮಂಜು ಕೂಡ ಐ ಲವ್ ಯು ಅಂತ ಉತ್ತರ ಕೊಟ್ರು ಇದನ್ನ ನೋಡಿ ಮನೆ ಮಂದಿ ಸಿಕ್ಕಾಪಟ್ಟೆ ಖುಷಿ ವ್ಯಕ್ತಪಡಿಸ್ತಾರೆ ಕಿರ್ಚಾಡ್ತಾರೆ ಎಕ್ಸೈಟ್ಮೆಂಟ್ ರೀತಿಯಲ್ಲಿ ತೋರಿಸ್ಕೊಳ್ತಾರೆ ಸೊ ಈ ಸಂದರ್ಭದಲ್ಲಿ ರಾಕೇಶ್ ಅಡಿಗ ಮುಖ ಮಾತ್ರ ಬಾಡಿತ್ತು ಸಪ್ಪಗಾಗ್ಬಿಟ್ರು ಯಾಕಂದ್ರೆ ನೀವು ಕೂಡ ಬಿಗ್ ಬಾಸ್ ನೋಡ್ತಾ ಇರ್ತೀರಾ ಅಮೂಲ್ಯ ಹಾಗೇನೆ ರಾಕೇಶ್ ಅಡಿಗ ಇಬ್ರು ಕ್ಲೋಸ್ ಆಗಿದ್ದಾರೆ ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಒಬ್ರಿಗೊಬ್ರು ತಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾರೆ ತುಂಬ ಕ್ಲೋಸ್ ಆಗಂತೂ ಮೂವ್ ಮಾಡ್ತಾ ಇದ್ದಾರೆ ಸೊ ಇನ್ನು ದೀಪಿಕಾ ದಾಸ್ಗೆ ಮಂಜು ಐ ಲವ್ ಯು ಅಂತ ಕೂಡ ಹೇಳ್ತಾರೆ ಸೊ ಈ ಟಾಸ್ಕ್ನಲ್ಲಿ ರೂಪೇಶ್ ರಾಜಣ್ಣ ಏನು ವಿನ್ ಆಗ್ತಾರೆ ಆದರೆ ಬಿಗ್ ಬಾಸ್ ಮನೆ ಒಳಗೆ ರೀ ಎಂಟ್ರಿ ಕೊಟ್ಟ ಮಂಜು ಅಮೂಲ್ಯ ಹೃದಯ ಕದ್ರು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಏನೇ ಆದರೂ ಆಟ ಡೀಲ್ ಅಂತ ಬಂದ್ರೂ ಕೂಡ ಮಂಜು ಮೊದಲೇ ಫ್ಲರ್ಟ್ ಮಾಡ್ತಾರೆ ಅಂತೆಲ್ಲ ಮಾತಾಡ್ತಾ ಇರ್ತಾರಲ್ಲ ಸೊ ಅದೇ ಆಗಿದೆ ಅಂತ ಕೆಲವರು ಹೇಳ್ತಾರೆ ಬಟ್ ಅದು ನಿಜಕ್ಕೂ ಒಂದು ಡೀಲ್ ಆಗಿತ್ತು ಅದು ಆಟದ ವಿಚಾರದಲ್ಲಷ್ಟೇ